ಒಳ್ಳೇದಾಗಲಿ, ಆ ಒಳ್ಳೇದಕ್ಕೆ ನಾವು ಕಾಯೋಣ ಕಣೋ. ಸ್ವಾಮಿಗಳೇ, ಏನಿದು, ಏನ್ ನಡೀತಾ ಇದೆ ಇಲ್ಲಿ? ಈ ಮನೇಲಿ ದುಷ್ಟಶಕ್ತಿ ಇಲ್ಲ ಅಂತ ಹೇಳ್ತಾದ್ರಲ್ಲ, ದುಷ್ಟಶಕ್ತಿ ಕಾಣಿಸ್ತಾ ಇದೆ ನೋಡಿ. ಹೌದು, ಕಾಣಿಸ್ತಾ ಇದೆ. ಸೌಂದರ್ಯ, ಏನ್ ಮಾಡ್ತಾ ಇದೀರಾ? ಏನಾಗಿದೆ ನಿಮ್ಗೆ? ಬಿಡಿ ಮಂಗಳ ಗೌರಿನ. ಅಕ್ಕ, ಯಾರ ದುಡ್ಡು ಇಟ್ಕೊಂಡಿದ್ದೆ ಅಂತ ಗೊತ್ತು ತಾನೆ? ಉತ್ತರ ಆಗಲ್ಲ, ಬಿಟ್ಬಿಡತ್ತ. ಏನಾಗಿದೆ ನಿಮ್ಗೆ? ಯಾಕೆ ನನ್ ಮೇಲೆ ಇಷ್ಟು ಸಿಟ್ಟ ನಿಮ್ಗೆ? ಏಯ್, ನೀನೇನ್ ದೇವ್ರೇನೆ? ದೇವ್ರ ಮೇಲ್ ತಪ್ಪ ಮಾಡ್ತಾ ಇದ್ದೀರಾ? ಅದನ್ನ ಕೇಳೋದಕ್ಕೆ ನೀನ್ ಯಾರೇ? ನಾನ್ ಇರೋ ಕಡೆ, ನಾನ್ ಬರೋ ಕಡೆ ಎಲ್ಲ ಒಳ್ಳೇದೇ ಆಗ್ಬೇಕು, ಯಾರಿಗೂ ಕೆಟ್ಟದಾಗ್ಬಾರ್ದು. ಕಣ್ ಮುಂದೆ ಕೆಟ್ಟದ್ ನಡಿಬೇಕಾದ್ರೆ ಅದನ್ ನೋಡ್ಕೊಂಡ್ ಸುಮ್ನೆ ಇರೋದ್ ನನ್ನ ಅಭ್ಯಾಸ ಅಲ್ಲ. ಇದನ್ನ ಕೇಳೋದಕ್ಕೆ ನೀನ್ ಯಾರೇ? ಅದೆಲ್ಲ ಏನು ಬೇಕಾಗಿಲ್ಲ ಸ್ವಾಮಿಗಳೇ. ಬೇವಿ ಸೊಪ್ಪಿಂದ ಬಾರಿಸು. ಅಯ್ಯಯ್ಯೋ, ಈ ಪಾಪದ ಕೆಲಸ ನಾನ್ ಮಾಡಲ್ಲ. ಅಯ್ಯೋ ಮಂಗಳ ಗೌರಿ ಅಕ್ಕ, ನೀನು ಸೌಂದರ್ಯ ಅಕ್ಕಂಗ್ ಹೊಡಿತಿಲ್ಲ, ಮೆಟ್ಕೊಂಡಿರೋ ದುಷ್ಟ ಶಕ್ತಿಗೆ ಹೊಡಿತಿದ್ಯಾ? ಹೋಗ್ ಹೊಡಿ. ಅಲ್ಲ ಅದು ಅಕ್ಕ, ನಮ್ಮನೆ ಹತ್ರನು ಇದೇ ತರ ಒಂದ್ ಹುಡುಗಿಗೆ ದೆವ್ವ ಮೆಟ್ಕೊಂಡಿತ್ತು. ಆಗ ಇದೇ ರೀತಿ ಬೇವಿನ ಕಡ್ಡಲಿ ದೆವ್ವ ಬಿಡಿಸಿದ್ವಿ. ಈಗ ನೀವಿ ಕೆಲಸ ಮಾಡಿಲ್ಲ ಅಂದ್ರೆ ಈ ಮನೆ ಕೆಟ್ಟದಾಗತ್ತೆ. ಸ್ವಾಮಿಗಳು ಹೇಳ್ತಿದ್ದಲ್ಲಮ್ಮ, ಮತ್ತ್ಯಾಕೆ ಯೋಚನೆ ಮಾಡ್ತಿದ್ಯಾ? ಹೊಡಿ. ಬೇರೆ ದಾರಿ ಇಲ್ಲ ಮಂಗಳ ಗೌರಿ, ಹೊಡಿ. ಅಲ್ಲ ಅಮ್ಮ, ಅದಕ್ಕೆ ಹೀಗೆ ಹೊಡಿಯೋದಂದ್ರೆ ಏನ್ ಅರ್ಥ? ಇನ್ನೇನು ದೇವನ ಅರೆಸ್ಟ್ ಮಾಡಕ್ಕಾಗತ್ತಾ? ಸ್ವಾಮಿಗಳು ಹೇಳ್ದಾಗೆ ನಡ್ಕೊಂಡಿದ್ದಕ್ಕೆ ನಾನು ಅವ್ರಿಗೆ ಹೊಡಿಯೋ ಸಂದರ್ಭ ಎದುರಾಯ್ತು. ನಾನು ಅವ್ರಿಗೆ ಏನ್ ತೊಂದ್ರೆ? ಇದೇ ನಿನ್ ತಪ್ಪು. ನಿನಗಾಗಿದ್ ನೋವಿನ ಬಗ್ಗೆ ನಿನಗೆ ಯೋಚನೆ ಇಲ್ಲ, ನಿನಗಾಗಿದ್ ಮೋಸದ ಬಗ್ಗೆ ಯೋಚನೆ ಇಲ್ಲ, ನಿನಗಾಗಿದ್ ಸಂಕಟದ ಬಗ್ಗೆನೂ ಯೋಚನೆ ಇಲ್ಲ. ಆದ್ರೆ ನಿನಗ್ ತೊಂದ್ರೆ ಕೊಟ್ಟವ್ರಿಗೆ ನಿನ್ನಿಂದ ಚೂರ್ ನೋವಾಯ್ತು ಅಂದಿದ ತಕ್ಷಣ ಅಳ್ತಾ ಕೂತಿದ್ಯಲ್ಲ, ಅದೇ ನೀನ್ ಮಾಡ್ತಾ ಇರೋ ತಪ್ಪು. ನೋಡ್ ಮಗ್ಳಕ್ಕ, ನಮ್ಮನ್ನ ಪ್ರೀತಿಸೋರ್ ಪಾಲಿಗೆ ಹೂವಾಗ್ಬೇಕು, ನಮ್ಮನ್ನ ಕಾಡ್ಸೋರ್ ಪಾಲಿಗೆ ಮುಳ್ಳಾಗ್ಬೇಕು. ಹೆಣ್ಮಕ್ಳು ಎಷ್ಟೋ ಸಲ ಎಲ್ಲಾನು ಸಹಿಸ್ತಾ ಅದನ್ನೇ ಸಹನೆ ಅನ್ಕೊಂಡ್ಬಿಡ್ತಾರೆ. ಕೈಲಾಗ್ದೇ ಇರೋದಕ್ಕೆ ಸಹನೆ ಅನ್ನೋ ಹೆಸರು ಕೊಟ್ಟು ಅದನ್ನ ಬೋರ್ಡ್ ಮಾಡಿ ಕತ್ತಗ್ ನೇತ್ ಹಾಕೊಂಡು ನಡೆಯೋರ್ ಬದುಕು ನೋವು ಕಣ್ಣೀರಲ್ಲಿ ಕಳ್ದು ಹೋಗುತ್ತೆ. ಅಂತ ಬದುಕು ನಿಂದಾಗ್ಬಾರ್ದು ಮಗಳ್ ಗೌರಿ ಅಕ್ಕ. ಇಷ್ಟಕ್ಕೂ ಇವತ್ ಏನಾಗಿತ್ತು ಗೊತ್ತಾ? ಸೌಂದರ್ಯ ಅಕ್ಕ ಯಾಕ ಹಾಗಾಡ್ತಿದ್ರು ಗೊತ್ತಾ? ನೀನ್ ಕುಡಿಯೋ ಜ್ಯೂಸ್ ಅಲ್ಲಿ ಮತ್ತಿನ್ ಪುಡಿ ಬೆರೆಸಿ ಅದನ್ನ ನೀವ್ ಕುಡ್ದು ಪೂಜೆನ ಹಾಳ್ ಮಾಡೋ ತರ ಮಾಡಿ ಮನೆಯವ್ರ ಹತ್ರ ಬಯಸಿ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಮಾಡಿದ್ರು. ಅವ್ರ ಪ್ಲಾನ್ ನನಗ್ ಗೊತ್ತಾಗಿ ನೀವ್ ಕುಡಿಬೇಕಾಗಿರೋ ಜ್ಯೂಸ್ನ ಅವರೇ ಕುಡಿಯೋ ಹಾಗೆ ನಾನ್ ಮಾಡ್ದೆ. ಇವತ್ತಿನವ್ರ ಅವತಾರಕ್ಕೆ ಅದೇ ಕಾರಣ. ಅಕ್ಕ, ಇವತ್ ನೀನ್ ಮಾಡಿದ್ ನ್ಯಾಯವಾದ ಕೆಲ್ಸ, ತಪ್ಪ್ ಮಾಡ್ದವ್ರಿಗೆ ಶಿಕ್ಷೆ ಕೊಟ್ಟಿದ್ಯಾ ಅಷ್ಟೇ. ಬದುಕಲ್ಲಿ ಸಹನೆ ತುಂಬಾ ಮುಖ್ಯ, ಹಾಗೆ ಬೇಕಾದಾಗ ತಿರುಗ್ ಬೀಳೋ ಗುಣನು ತುಂಬಾ ಮುಖ್ಯ. ಇನ್ನೇನ್ ಯೋಚನೆ ಮಾಡ್ಬೇಡ ಅಕ್ಕ, ಇನ್ಯಾವತ್ತೂ ನಾನ್ ನಿನ್ ಜೊತೆ ಇರ್ತೀನಿ. ಈ ಮನೆಯಿಂದ ಒಂದ್ ಮನೆ ದಾಟಿದ್ರೆ ಪಕ್ಕದ್ದೇ ನಮ್ಮ ಮನೆ. ಸರಿ, ನಂಗ್ ಟೈಮ್ ಆಯ್ತು, ಬರ್ಲಾ? ಸರಿ, ಹೋಗಿದ್ ಬಾ, ಎಲ್ಲ ಒಳ್ಳೇದೇ ಆಗ್ಲಿ. ನಾನು ಅಲ್ಲಿ ಸಿಗ್ತೀನಿ ಅಕ್ಕ.
ನಮ್ಮನೆಗೆ ಬರೋ ತೊಂದರೆ ಈಗಿತ್ತ ಅಂತ ಯೋಚನೆ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಸುಮ್ನೆ ಏನೇನೋ ನಂಬ್ಕೊಂಡು ಅದಕ್ಕೆ ಈ ರೀತಿ ಹಿಂಸೆ ಕೊಡೋ ಅಗತ್ಯ ಇತ್ತಾ? ನೀನ್ ಸುಮ್ನಿರೋ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಹೇಗಾದ್ರೂ ಈ ಮನ್ಲಿರೋ ಕೆಟ್ಟ ಗಾಳಿ ಹೊರಗಡೆ ಹೋಗ್ಬೇಕಾಗಿತ್ತು, ಅದಕ್ಕೆ ಇವ್ಳು ಏಟ್ ತಿನ್ಬೇಕಾಯ್ತು. ಅವಳು ಏಟ್ ಕೊಡೋದು ಅನಿವಾರ್ಯ ಆಯ್ತು. ಪೂಜೆಗೆ ಮುಂಚೆ ಸೌಂದರ್ಯನೂ ಹೇಳಿದ್ಲು, ಯಾರಿಗೋ ದೆವ್ವ ಮೆಟ್ಕೊಂಡಿದೆ, ಅದು ಯಾರೇ ಆಗಿದ್ರು ಪರವಾಗಿಲ್ಲ, ನಾನೇ ಆಗಿದ್ರು ಪರವಾಗಿಲ್ಲ, ಅದನ್ನ ಹಿಡಿದು ಕಟ್ಟಾಕಿ ಅದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿದ್ಲು. ಈಗ ನೋಡಿದ್ರೆ ಹೀಗಾಗಿದೆ. ಪಾಪ, ಇವಳು ಮನಸ್ಸಲ್ಲಿದ್ದ ಒಳ್ಳೆತನ ಈಗ ಮಾತಾಡಿಸ್ತಾ ಇದೆ. ಆದ್ರೆ ಇವಳು ಹಿಡ್ಕೊಂಡಿದ್ದ ಈ ಮನೆಗೆ ಒಕ್ಕರಿಸಿದ ಕೆಟ್ಟ ಶಕ್ತಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಕ್ಕ, ನಾನೇನ್ ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲ, ಸ್ವಾಮೀಜಿಗಳು ಹೇಳಿದ್ದಕ್ಕೆ ಮಾಡಿದೆ ಅಷ್ಟೇ. ಪಾಪ, ಇವಳಿಗೆ ಏನಾಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ ನೋಡಿ. ಸೌಂದರ್ಯ, ನಿನ್ ಮೈಯಲ್ಲಿ ಕೆಟ್ಟ ಗಾಳಿ ಹೋಗಿತ್ತು, ಅದರಿಂದ ನೀನು ಮಂಗಳಗೌರಿನ ಕೊಲ್ಲಕ್ ಹೋಗಿದ್ಯಮ್ಮ. ನೀನು ಎಷ್ಟು ವಿಚಿತ್ರವಾಗಾಡ್ತಾ ಇದೆ ಗೊತ್ತೇನಮ್ಮ? ಮನೇಲಿ ನಡೀತಾ ಇರೋದು ಪೂಜೆ, ಬಂದಿರೋ ಜನಗಳನ್ನೆಲ್ಲ ಮರೆತು ಕಿರ್ಚಾಡ್ತಾ ಇದ್ದೆ. ಪೂಜೆಗೆ ಬಂದು ಎಲ್ಲ ಹಾಳು ಮಾಡೋ ಥರ ಎಲ್ಲಾನು ಹಾಳು ಮಾಡಿದೆ. ಎಂಡ ಕುಡ್ದು ಕೋತಿ ಥರ ಆಡಬೇಡ ಅಂತ ಮಾತಿಗೆ ಹೇಳ್ತಾರೆ, ಆದ್ರೆ ಇವತ್ ನೀನು ಹೆಂಡ ಕುಡ್ದು ಕೋತಿ ತರನೇ ಆಡ್ದೆ. ಆ ಪುರೋಹಿತರು ಇದ್ದಿದ್ದಕ್ಕೆ ಸರಿ ಹೋಯ್ತು. ವಿಷಯಗಳನ್ನ ಮರೆಸಬೇಕು ಅಂತ ನಾವು ಕುಡಿಯೋ ವಿಷ, ಆದ್ರೆ ಕುಡಿದ ತಕ್ಷಣ ಎಲ್ಲವನ್ನ ಮತ್ತೆ ನೆನಪಿಸೋ ವಿಷ. ಸಂಕಟ ಲೋಕದಿಂದ ಸಂತೋಷದ ಲೋಕಕ್ಕೆ ವೀಸಾ ಕೊಡಿಸ ವಿಷ. ಪುತ್ರ ಶೋಕಂ ನಿರಂತರ ಯುದ್ಧ ಭೂಮಿಯಲ್ಲಿ ಅಭಿಮನ್ಯು ಸತ್ತ. ಚಕ್ರ ವಿವಾಹ ಬೇಯಿಸೋದು ಗೊತ್ತಿದ್ರು ಕೂಡ ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯ ಆಗ ಅಪ್ಪ ಅರ್ಜುನ. ಆವತ್ತು ಆ ಅರ್ಜುನ ಹೇಗೋ, ಇವತ್ತು ನಾನು ಹಾಗೆ. ಪುತ್ರ ಶೋಕ, ಇಂತಹ ಸಂದರ್ಭದಲ್ಲಿ ಸುಭದ್ರೆ ಬಂದು ಮಗನ ಸಾವಿನ ನೋವಿನ ಬಗ್ಗೆ ಹೇಳಿದಾಗ ಅರ್ಜುನ ತಾನೇ ಏನ್ ಮಾಡೋದಕ್ಕೆ ಸಾಧ್ಯ? ಇಷ್ಟೆಲ್ಲ ಆದ್ಮೇಲೂ ಹೇಗೆ ಹೀಗೆಲ್ಲ ಮಾತಾಡಕ್ಕಾಗತ್ತೆ ನಿಮ್ಮಿಂದ? ಕುಡಿಯೋದೊಂದೇನ ನಿಮ್ ಕೈಲಿ ಮಾಡಕ್ಕಾಗೋದು? ನೀವೊಬ್ ತಂದೆನ, ನೀವೊಬ್ ಮನುಷ್ಯನ? ನೀವು ಸ್ವಾರ್ಥಿ ರೀ, ಸ್ವಾರ್ಥಿ. ನಿಮ್ದು ರಾಜಕೀಯಕ್ಕೋಸ್ಕರ ಇರುವಂತ ಬದುಕು, ಇಲ್ಲಿ ಮನೆ ಮಗ ಮಡದಿ ಅನ್ನೋಂತ ಭಾವನೆಗಳಿಗೆ ಬೆಲೆ ಇಲ್ಲ. ಮಗ ಸತ್ತೋಗಿದ್ದಾನೆ ಅನ್ನೋಂತ ಸಂಕಟ ಒಂಚೂರು ಇಲ್ಲದೆ ಕುಡಿತಾ ಇದ್ದೀರಲ್ಲ, ನಿಮ್ಗೆ ಮನುಷ್ಯತ್ವ ಇದೆಯಾ? ಕೆಲವು ಪ್ರಶ್ನೆಗಳಿಗೆ ಮೌನವೇ ಉತ್ತರ ಅನ್ನಪೂರ್ಣ. ನನ್ನ ಮೌನದ ಒಳಗಿನ ಮಾತುಗಳು ಅರ್ಥ ಆಗಬೇಕು ಅಂದ್ರೆ ನಿನಗೆ ನನ್ನ ಮೌನದ ಅರ್ಥ ಆಗಬೇಕು. ಅದು ಅರ್ಥ ಆಗದೆ ಹೊರತು ನಾನೇನು ಮಾತಾಡಿದ್ರು ಅದೆಲ್ಲ ವ್ಯರ್ಥ. ಇಂಥ ಮಾತಾಡೋದ್ ಬಿಟ್ರೆ ಬೇರೆ ಏನ್ ಮಾಡಕ್ಕಾಗತ್ತೆ ನಿಮ್ಗೆ? ನಿಮ್ ಜೊತೆ ಬದುಕಕ್ಕೆ ಅಸಹ್ಯ ಆಗ್ತಾ ಇದೆ ನನ್ಗೆ. ಯಜಮಾನ್ರೆ, ಇದೇ ನಿಮ್ ಕಣ್ಣಲ್ಲಿ ನೀರು? ಮಗನ ಸಾವು ಮನಸ್ಸಿನ ಒಳಗಿನ ದ್ವೇಷ ಕುತ್ತಾಗ ಆವಿಯಾಗಿ ಕಣ್ಣೀರಾಗುತ್ತೆ. ಇದು ರಕ್ತ ಕಣ್ಣೀರಲ್ಲ, ನೋವಿನ ಕಣ್ಣೀರಲ್ಲ, ಸೇಡಿನ ಕಣ್ಣೀರು.
ಈ ಸೇಡಿನ ಕಣ್ಣೀರು.